हलो फ्रेंड्स एल्लरिगू नमस्कार श्रीकृष्ण क्रियेशन्स के स्वागत इवत्तिन वीडियोदल्ली होली हुण्णिमे पूजा विधानवन्न तिळिसिकोड्ता इदीनि होली हुण्णिमे दिन कामदहन कूड माड्तारे हागे होली हुण्णिमे दिन जयंतोत्सव अंद्रे लक्ष्मी जयंतोत्सव अंत कूड करितारे हागागि लक्ष्मी पूजेयन्न याव रीतियागि माड्कोळ्ळबेकु अंत नोड्कोळ्ळोण बन्नि ಮೊದಲನೇದಾಗಿ ಒಂದು ಟೇಬಲನ್ನು ಇಟ್ಟು ಅದರ ಮೇಲೆ ನಾನು ಲಕ್ಷ್ಮಿಯ ಫೋಟೋವನ್ನು ಇಟ್ಕೊಂಡಿದ್ದೀನಿ. ಲಕ್ಷ್ಮಿಯ ಫೋಟೋಗೆ ಮಲ್ಲಿಗೆ ಹೂವಿನ ಹಾರವನ್ನು ಹಾಕೊಳ್ತಾ ಇದ್ದೀನಿ. ನಾನು ಯಾವಾಗಲೂ ಅಷ್ಟೇ ವಿಡಿಯೋ ಮಾಡೋದಕ್ಕೋಸ್ಕರ ಸಪ್ರೇಟ್ ಒಂದು ಟೇಬಲ್ ಮೇಲೆ ದೇವ್ರ ಫೋಟೋವನ್ನು ಅಥವಾ ದೇವರನ್ನು ಕೂರಿಸಿ ವಿಡಿಯೋ ಮಾಡ್ತೀನಿ. ಯಾಕಂದರೆ ಕ್ಲಿಯರಾಗಿ ನಿಮಗೆ ವಿಡಿಯೋ ಕಾಣಬೇಕಂತನ್ಬಿಟ್ಟು ನೀವೇನು ಸಪ್ರೇಟಾಗಿ ಇಡಬೇಕಂತ ಅವಶ್ಯಕತೆ ಇಲ್ಲ. ಎಲ್ಲಿ ದೇವ್ರ ಮನೆಯಲ್ಲೇ ನೀವು ಫೋಟೋವನ್ನು ಇಟ್ಟು ಪೂಜೆ ಮಾಡ್ಕೊಳ್ಬೋದು, ತೊಂದರೆ ಇಲ್ಲ. ಲಕ್ಷ್ಮಿಯ ಫೋಟೋಗೆ ಅರ್ಶಿನ ಕುಂಕುಮ ಹಾಗೆ ಗೆಜ್ಜೆ ವಸ್ತ್ರನೆಲ್ಲ ನಾನು ಮುಂಚೆನೇ ಹಾಕಿಟ್ಕೊಂಡಿದ್ದೀನಿ, ಅದನ್ನೆಲ್ಲ ತೋರ್ಸೋಕ್ಕೆ ಹೋಗಿಲ್ಲ ಅಷ್ಟೇ. ಇವಾಗ ಬೇರೆ ಹೂಗಳಿಂದನೂ ಕೂಡ ಫೋಟೋವನ್ನು ಅಲಂಕಾರ ಮಾಡ್ಕೊಂಡಿದ್ದೀನಿ. ಅನಂತರ ಎರಡು ದೀಪಗಳನ್ನ ಇಟ್ಕೊಂಡು ದೀಪಗಳನ್ನ ಹಚ್ಕೋತಾ ಇದ್ದೀನಿ. ನಾನು ಪೂಜೆ ಶುರು ಮಾಡೋದಕ್ಕಿಂತ ಮುಂಚೆ ಮೊದಲು ದೀಪಗಳನ್ನ ಹಚ್ಕೊಂಡು ಅನಂತರ ಪೂಜೆಯನ್ನು ಶುರು ಮಾಡಬೇಕು. ಇವಾಗ ದೀಪಗಳನ್ನ ಹಚ್ಕೊಂಡಿದ್ದೀನಿ, ಮೊದಲು ಒಂದು ಸಲ ಧೂಪ ಮಾಡ್ಕೊಂಡು ಬಿಡ್ತಾ ಇದ್ದೀನಿ. ಅನಂತರ ಇವಾಗ ಲಕ್ಷ್ಮಿಯ ವಿಗ್ರಹವನ್ನು ಇಟ್ಕೋತಾ ಇದ್ದೀನಿ. ಲಕ್ಷ್ಮಿಯ ವಿಗ್ರಹ ಇಡೋದಕ್ಕೆ ಒಂದು ಹಿತ್ತಾಳೆ ಪ್ಲೇಟನ್ನು ಇಟ್ಕೊಂಡು ಅದ್ರ ಮೇಲೆ ವಿಳೆದೆಲೆ ಮೇಲಿಂದ ಸುತ್ತೂ ರೌಂಡಾಗಿ ಇಟ್ಕೊಂಡಿದ್ದೀನಿ. ಅನಂತರ ಆ ವಿಳೆದೆಲೆ ಮೇಲೆ ಸ್ವಲ್ಪ ಅರಶಿನ ಹಾಗೆ ಸ್ವಲ್ಪ ಕುಂಕುಮ ಅಕ್ಷತೆಯನ್ನು ಹಾಕಿ ಅನಂತರ ನೀಟಾಗಿ ತೊಳೆದು ಅಭಿಷೇಕನ ಮಾಡಿ ಅರಶಿನ ಕುಂಕುಮ ಗಂಧದಿಂದ ಅಲಂಕಾರ ಮಾಡಿರುವಂಥ ಲಕ್ಷ್ಮಿಯ ವಿಗ್ರಹವನ್ನು ಆ ವಿಳೆದೆಲೆ ಮೇಲೆ ಇಡ್ತಾ ಇದ್ದೀನಿ ನಾನು. ಅನಂತರ ಇವಾಗ ದೀಪಗಳಿಗೆ ಹಾಗೆ ಲಕ್ಷ್ಮಿಯ ವಿಗ್ರಹಕ್ಕೆ ಎಲ್ಲದಕ್ಕೂ ಕೂಡ ಹೂಗಳಿಂದ ಅಲಂಕಾರ ಮಾಡ್ತಾ ಇದ್ದೀನಿ. ಇನ್ನು ಹೋಳಿ ಹುಣ್ಣಿಮೆ ಈ ವರ್ಷ ಮಾರ್ಚ್ 28 ಭಾನುವಾರ ಬಂದಿದೆ. ಹಾಗಾಗಿ ಮಾರ್ಚ್ 28ನೇ ತಾರೀಕು ಬೆಳಗ್ಗೆನೇ ನೀವು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಹೋಳಿ ಹುಣ್ಣಿಮೆಯನ್ನು ಲಕ್ಷ್ಮೀ ಜಯಂತೋತ್ಸವ ಅಂತ ಕೂಡ ಆಚರಿಸೋದ್ರಿಂದ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಪೂಜೆ ಮಾಡೋದು ತುಂಬಾ ಒಳ್ಳೆಯದು. ಬ್ರಾಹ್ಮಿ ಮುಹೂರ್ತದಲ್ಲಿ ಆಗದೇ ಇದ್ದಂಥ ಪಕ್ಷದಲ್ಲಿ ನೀವು ಒಂದು 9 ಗಂಟೆ ಒಳಗಡೆ ಆದರೂ ಪೂಜೆ ಮಾಡ್ಕೊಳ್ಬೋದು. ಇವಾಗ ಲಕ್ಷ್ಮಿಗೆ ತಾಂಬೂಲ ಇಟ್ಟಿದ್ದೀನಿ, ವಿಳೆದೆಲೆ ಅಡಿಕೆ ದಕ್ಷಿಣೆ ಹಾಗೆ ಒಂದು ಅರ್ಶಿನದ ಕೊಂಬು ಮತ್ತು ಎರಡು ಬಾಳೆಹಣ್ಣನ್ನು ಇಟ್ಟಿದ್ದೀನಿ. ಇವಾಗ ಧೂಪ್ ಸ್ಟಿಕ್ನ ಅಂಟಿಸಿಡ್ತಾ ಇದ್ದೀನಿ. ಇವಾಗ ಪೂಜೆಗೆ ಎಲ್ಲನೂ ತಯಾರಾಗಿದೆ, ಇನ್ನು ಪೂಜೆ ಶುರು ಮಾಡೋದಷ್ಟೇ. ಧೂಪನ ಹಚ್ಚಿಟ್ಬಿಟ್ಟು ಅನಂತರ ಇವಾಗ ಪೂಜೆನ ಶುರು ಮಾಡ್ತೀನಿ. ಈ ಪೂಜೆಯಲ್ಲಿ ಲಕ್ಷ್ಮೀ ಜಯಂತೋತ್ಸವ ಆಗಿರೋದ್ರಿಂದ ವಿಶೇಷವಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕಾಗತ್ತೆ. ಲಕ್ಷ್ಮಿಗೆ ಪ್ರಿಯವಾದಂತಹ ಕವಡೆ, ಗೋಮತಿ ಚಕ್ರ, ಕಮಲದ ಬೀಜ ಹಾಗೆ ಬಳೆಗಳು ಇವುಗಳಿಂದ ಅರ್ಚನೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಹಾಗೆ ಅದೆಲ್ಲದೂ ಮನೇಲಿ ಇರಲಿಲ್ಲ ಅಂತಂದರೆ ಬಿಡಿ ಹೂವು ಅಥವಾ ಅಕ್ಷತೆಯಿಂದ ಕೂಡ ನೀವು ಅರ್ಚನೆ ಮಾಡ್ಕೊಳ್ಬೋದು. ನಾನಿಲ್ಲಿ ಇವತ್ತು ಬೆಳ್ಳಿ ಹೂಗಳಿಂದ ಅರ್ಚನೆಯನ್ನು ಮಾಡ್ತಾ ಇದ್ದೀನಿ. 108 ಅಷ್ಟೋತ್ತರಗಳನ್ನು ಹೇಳ್ಕೊಂಡು ಒಂದೊಂದು ಅಷ್ಟೋತ್ತರಕ್ಕೆ ಒಂದೊಂದು ಬೆಳ್ಳಿ ಹೂವನ್ನು ಹಾಕಿ ಅರ್ಚನೆ ಮಾಡ್ತಾ ಇರೋದು. ಇನ್ನು ಈ ಬೆಳ್ಳಿ ಹೂಗಳು ಎಲ್ಲಿ ಸಿಗುತ್ತೆ ಅಂತ ನೀವು ಕೇಳ್ಬೋದು. ನಾರ್ಮಲ್ ಜುವೆಲ್ರಿ ಶಾಪಲ್ಲಿ ಎಲ್ಲ ಕಡೆಯೂ ನಿಮಗೆ ಅವೈಲೇಬಲ್ ಇರುತ್ತೆ. ನೀವು ಕಾಲ್ಗೆಜ್ಜೆ ಎಲ್ಲನೂ ತೊಗೊತಿರಲ್ಲ, ಸಿಲ್ವರ್ ಶಾಪಲ್ಲೇ ಅಲ್ಲಿ ಹೋಗಿ ಕೇಳಿದ್ರೆ ದೇವ್ರಿಗೆ ಅಷ್ಟೋತ್ತರ ಮಾಡುವಂಥ ಬೆಳ್ಳಿ ಹೂಗಳು 108 ಕೊಡಿ ಅಂತ ಅವ್ರು ಕೊಡ್ತಾರೆ. ಲೈಟ್ ವೈಟೇ ಇರುತ್ತೆ, ಏನಷ್ಟೊಂದು ಹೆವಿ ಇರೋದಿಲ್ಲ. ನಿಮ್ಗೆ ನೋಡಿ ನಿಮ್ಮ ಬಜೆಟ್ಗೆ ತಕ್ಕಂಗೆ ನೀವು ತೊಗೊಂಡು ಬರ್ಬೋದು. ನಾನು ಇವತ್ತಿನ ಪೂಜೆಗೆ ಒಂದು ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗಲಿ ಅಂತಂದ್ಬಿಟ್ಟು ಒಂದು ಮಣ್ಣಿನ ಉರುಳಿ ಥರ ತೊಗೊಂಡು ಅದಕ್ಕೆ ನಾನೇ ಪೇಂಟ್ ಎಲ್ಲ ಮಾಡಿ ಅದರೊಳಗಡೆ ನೀರು ಹಾಕಿ ಸ್ವಲ್ಪ ಎಸೆನ್ಷಿಯಲ್ ಆಯಿಲ್ ಆಗಲಿ ಅಥವಾ ಮಲ್ಲಿಗೆ ಎಣ್ಣೆನಾಗಲಿ ಹಾಕಿ ಒಂಥರ ಸ್ಮೆಲ್ ಚೆನ್ನಾಗಿರುತ್ತೆ, ಅರೋಮಾ ಚೆನ್ನಾಗಿರುತ್ತಲ್ವ, ಹಾಗಾಗಿ ಹಾಕಿ ಅನಂತರ ಫ್ರೆಶ್ ಆಗಿರುವಂಥ ಹೂಗಳನ್ನು ಇಟ್ಬಿಟ್ಟು ಪೂಜೆಗೆ ಇಟ್ಟಿದ್ದೀನಿ. ಇದನ್ನು ನಾರ್ಮಲಾಗಿ ಇಡ್ತಾ ಇರ್ತೀನಿ, ಇವತ್ತು ಪೂಜೆಗೆ ಸಹ ಇಟ್ಟಿದ್ದೀನಿ. ಚೆನ್ನಾಗೂ ಕಾಣಿಸುತ್ತೆ, ಹಾಗೆ ಒಂದು ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗುತ್ತೆ ಅಂತ. ಇವಾಗ ಅಷ್ಟೋತ್ತರ ಮುಗಿದಿದೆ, ಅಷ್ಟೋತ್ತರ ಮುಗಿದ ಮೇಲೆ ಅರ್ಶಿನ ಕುಂಕುಮ ಹಾಗೆ ಹೂವನ್ನು ಇಟ್ಟು ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡು ನೈವೇದ್ಯಕ್ಕೆ ಖರ್ಜೂರನ ಇಡ್ತಾ ಇದ್ದೀನಿ. ಬೇರೆ ನೈವೇದ್ಯಗಳನ್ನು ಸಹ ನೀವು ಇಡ್ಬೋದು, ಸಿಹಿ ಪಾಯಸ ಆಗಲಿ ಬೆಲ್ಲದನ್ನಾಗಲಿ ಯಾವುದು ನಿಮ್ಮ ಕೈಲಿ ಸಾಧ್ಯನೋ ಅದನ್ನು ನೀವು ಇಡ್ಬೋದು. ಅದು ಅಥವಾ ಏನೂ ಸಾಧ್ಯ ಇಲ್ಲ ಅಂತಂದರೆ ಡ್ರೈ ಫ್ರೂಟ್ಸ್ ಸಿಕ್ಕಿದ್ರೂ ಸಾಕು. ಇವಾಗ ಧೂಪ ಮಾಡಿದ್ದೀನಿ. ಅನಂತರ ತಾಂಬೂಲಕ್ಕೆ ಅಂತ ಇಟ್ಟಿರೋವಂಥ ಹಣ್ಣು ಹಾಗೆ ವಿಳೆದೆಲೆ ತೊಟ್ಟನ್ನು ಮುರಿದಿದ್ದೀನಿ. ಇವಾಗ ನೈವೇದ್ಯ ಕೂಡ ಮಾಡ್ತಾಯಿದ್ದೀನಿ. ಧೂಪ ದೀಪ ನೈವೇದ್ಯ ಮುಗಿದಿದೆ. ಇವಾಗ ಮಹಾಮಂಗಳಾರತಿ ಮಾಡೋಣ ಕರ್ಪೂರನ ಹಚ್ಕೊಂಡು. ಈ ಪೂಜೆಗೆ ಕಳಸನ್ನೆಲ್ಲ ಕೂಡಿಸೋವಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ನಾರ್ಮಲಾಗಿ ನೀವು ಮನೆಯಲ್ಲಿ ಒಂದು ಕಳಸವನ್ನು ಇಟ್ಟಿರ್ತೀರ, ಅದೇ ಕಳಸ ಸಾಕು. ಬೇರೆ ಕಳಸನ್ನೆಲ್ಲ ಇಡೋದಕ್ಕೂ ಹೋಗಿಬಿಡಿ, ಸಾಕು. ಇದೇ ರೀತಿ ನೀವು ಪೂಜೆ ಮಾಡಿಕೊಂಡ್ರೆ
ಇನ್ನು ಕೊನೆಯಲ್ಲಿ ಸಾಯಂಕಾಲ ಆ ಪೂಜೆ ಎಲ್ಲ ಮುಗಿದ ನಂತರ ಕದಲಿಸುವಾಗ ನೀವು ಬೇಕಿದ್ರೆ ಕೆಂಪಾರ್ತಿ ಮಾಡಿ ದೇವರನ್ನು ಕದಲಿಸ್ಬೋದು. ಹೋಳಿ ಹುಣ್ಣಿಮೆ ದಿನ ಲಕ್ಷ್ಮಿ ಜಯಂತ್ಯೋತ್ಸವ ಇರೋದರಿಂದ ನೀವು ಅವತ್ತಿನ ದಿನ ಪೂಜೆ ಮಾಡಿದ್ರೆ ನಿಮ್ಮ ಆರ್ಥಿಕ ಸಮಸ್ಯೆಗಳು ಕಡಿಮೆ ಆಗುತ್ತೆ, ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತೆ. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಹೋಳಿ ಹುಣ್ಣಿಮೆ ಪೂಜಾ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಬರೀ ತಿಳಿಸಿ. ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.